हाय फ्रेंड्स एल्लरिगू नमस्कार मत्तोम्मे निम्म रवि फायर ब्रांड यूट्यूब चैनल गे स्वागत। ಈ ಒಂದು ವಿಡಿಯೋದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕ್ಬಿಟ್ಟು ಟ್ರೈನಿಂಗ್ ಅನ್ನು ಮುಗಿಸ್ಕೊಂಡು ಬಂದಂಥವ್ರಿಗೆ ಬ್ಯಾಂಕ್ ಕಡೆಯಿಂದ ಯಾವಾಗ ಲೋನ್ ಕೊಡ್ತಾರೆ, ಸೊ ನಾವು ಲೋನ್ ಅನ್ನು ಪಡ್ಕೊಳ್ಳೋದಕ್ಕೆ ಏನಾದರೂ ಆನ್ಲೈನಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೇಕಾ ಅಥವಾ ಅವರೇ ನಮಗೆ ಕಾಲ್ ಮಾಡಿಬಿಟ್ಟು ಲೋನ್ ಅನ್ನು ಕೊಡ್ತಾರಾ? ನಂತರ ತುಂಬಾ ಜನ ಕೇಳ್ತಾ ಇದ್ದಾರೆ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಯಾವತ್ತು, ಯಾರೆಲ್ಲ ಅರ್ಜಿಯನ್ನು ಹಾಕ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಆಗದಾಗಿಂದ ಲೋನ್ ವರೆಗೂ ಯಾವ ಯಾವ ರೀತಿ ಪ್ರೊಸೆಸಿಂಗ್ ಆಗುತ್ತೆ ಅಂತ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ। ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ। ಅದೇ ರೀತಿಯಾಗಿ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅಂತವರು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ನಿಮ್ಮ ಮೊಬೈಲ್ ರೈಟ್ ಸೈಡ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದನ್ನ ಒಂದ್ಸರಿ ಕ್ಲಿಕ್ ಮಾಡಿ, ಮತ್ತೆ ಇನ್ನೊಂದ್ಸರಿ ಕ್ಲಿಕ್ ಮಾಡಿದ್ರೆ ಆಲ್ ಅಂತ ಬರುತ್ತೆ। ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ನೀಡುವಂತಹ ಮಾಹಿತಿ ನಿಮಗೆ ಮುಂಚಿತವಾಗಿ ಬರುತ್ತೆ ಸ್ನೇಹಿತರೆ। ಇನ್ನು ಪಿಎಂ ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಜಿ ಆಗಬಹುದಪ್ಪ ಅಂತಂದ್ರೆ, ಬಡಗಿ ಕೆಲಸವನ್ನ ಮಾಡುವಂತವರು, ಕಮ್ಮಾರ ಕೆಲಸವನ್ನ ಮಾಡುವಂತವರು, ಕುಂಬಾರ ಕೆಲಸವನ್ನ ಮಾಡುವಂತವರು, ಅಗಸ ಕೆಲಸವನ್ನ ಮಾಡುವಂತವರು, ಚರ್ಮ ಹಾಗೂ ಚಪ್ಪಲಿ ಕೆಲಸವನ್ನ ಮಾಡುವಂತವರು, ಕಟ್ಟಡ ಕಾರ್ಮಿಕರು ಅಂದ್ರೆ ಗಾರೆ ಕೆಲಸವನ್ನ ಮಾಡುವಂತವರು, ಗೊಂಬೆ ತಯಾರು ಮಾಡುವಂತವರು, ಚಿನ್ನಾಭರಣವನ್ನ ತಯಾರು ಮಾಡುವಂತವರು, ಹೂವಿನ ಹಾರವನ್ನು ತಯಾರು ಮಾಡುವಂಥವರು, ಕಲ್ಲು ಕುಟುಕುವ ಕೆಲಸವನ್ನು ಮಾಡುವಂಥವರು, ಟೈಲರಿಂಗ್ ಕೆಲಸವನ್ನು ಮಾಡುವಂಥವರು, ಶೌರಿಕರು, ಬುಟ್ಟಿ ಹಾಗೂ ಪೊರ್ಕೆ ತಯಾರು ಮಾಡುವಂಥವರು, ಮೀನಿನ ಬಲೆಯನ್ನು ತಯಾರು ಮಾಡುವಂಥವರು, ಈ 18 ವಿಧವಾದ ಕೆಲಸ ಬರುವಂಥವರು ಸಹ ಅಪ್ಲಿಕೇಶನ್ ಆಗ್ಬೋದು, ಬರದೇ ಇರತಕ್ಕಂಥವರು ಸಹ ಅಪ್ಲಿಕೇಶನ್ ಆಗ್ಬೋದು। ಉದಾಹರಣೆಗೆ ನನಗೆ ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಬರಲ್ಲ ಅನ್ಕೊಳ್ಳಿ, ನಾನು ಅಪ್ಲಿಕೇಶನ್ ಆಗ್ಬೋದಾ ಅಂತಂದರೆ ಆಗ್ಬೋದು। ಯಾಕಪ್ಪ ಅಂತಂದರೆ ಅವರೇ ಟ್ರೈನಿಂಗ್ ಕೊಡ್ತಾರೆ, ಯಾವ ರೀತಿ ಬಟ್ಟೆಯನ್ನು ಹೊಲಿಬೇಕು ಅನ್ನೋದನ್ನು ಅವರೇ ಟ್ರೈನಿಂಗನ್ನು ಕೊಟ್ಟು ಹಣವನ್ನು ಸಹ ಕೊಡ್ತಾರೆ। ಅದೇ ರೀತಿಯಾಗಿ ಬಡಗಿ ಕೆಲಸ ಮಾಡೋದಕ್ಕೆ ನನಗೆ ಆಸಕ್ತಿ ಇದೆ ಅನ್ಕೊಳ್ಳಿ, ಬಟ್ ಆ ಕೆಲಸ ನನಗೆ ಬರೋದಿಲ್ಲ, ಬರದೇ ಇದ್ರೂ ಸಹ ಈ ಒಂದು ಯೋಜನೆಗೆ ಅರ್ಜಿಯನ್ನು ಹಾಕಿ ಟ್ರೈನಿಂಗನ್ನು ಪಡ್ಕೋಬಹುದು ಸ್ನೇಹಿತರೆ। ಇನ್ನು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನು ಹಾಕಿದಾದ್ಮೇಲೆ ಒಂದು ಅಕ್ಲಾಡ್ಜ್ಮೆಂಟ್ ಬರುತ್ತೆ, ಈ ಅಕ್ಲಾಡ್ಜ್ಮೆಂಟನ್ನು ನೀವು ಇಟ್ಕೊಂಡಿರಬೇಕಾಗುತ್ತೆ। ಈ ಒಂದು ಅಕ್ಲಾಡ್ಜ್ಮೆಂಟನ್ನು ಮೊದಲಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರವರ ಲಾಗಿನ್ಗೆ ಹೋಗುತ್ತೆ, ಪಂಚಾಯಿತಿ ಮಟ್ಟಕ್ಕೆ ಹೋಗುತ್ತೆ, ಅವರು ಅಪ್ರೂವಲ್ ಮಾಡಿದ್ರೆ ಡಿ ಎಂ ಅವರ ಲಾಗಿನ್ಗೆ ಹೋಗುತ್ತೆ, ಅವರು ಅಪ್ರೂವಲ್ ಮಾಡಿದ್ರೆ ಡಿ ಎಫ್ ಅವರ ಲಾಗಿನ್ಗೆ ಹೋಗುತ್ತೆ। ಈ ಮೂರು ಜನ ಅಪ್ರೂವಲ್ ಮಾಡಿದ್ದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಬಂದ್ಬಿಟ್ಟು ಸಬ್ಮಿಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ। ಈ ರೀತಿಯಾಗಿ ಬಂದಮೇಲೆ ನಿಮಗೆ ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡ್ತಾರೆ, ನಿಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಟ್ರೈನಿಂಗ್ ಸೆಂಟರಿಂದ ಕಾಲ್ ಮಾಡ್ತಾರೆ। ಈ ಥರ ನಿಮ್ಮದೊಂದು ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು, ರೇಷನ್ ಕಾರ್ಡು, ನಂತರ ನೀವು ಅರ್ಜಿ ಸಲ್ಲಿಸಿದಾಗ ಏನು ಅಕ್ಲಾಡ್ಜ್ಮೆಂಟ್ ಬಂದಿರುತ್ತೆ, ಈ ಒಂದು ಅಕ್ಲಾಡ್ಜ್ಮೆಂಟು ಇವು ನಾಲ್ಕು ತಗೋಬನ್ನಿ ಅಂತ ಹೇಳ್ತಾರೆ। ಸೊ ನೀವು ಆ ಒಂದು ನಾಲ್ಕು ಸಹ ಟ್ರೈನಿಂಗ್ ಸೆಂಟರ್ಗೆ ತಗೊಂಡೋದ್ರೆ ಅಲ್ಲಿ ನಿಮಗೆ 7 ಡೇಸ್ ಟ್ರೈನಿಂಗ್ ಇರುತ್ತೆ, 7 ಡೇಸ್ ಟ್ರೈನಿಂಗನ್ನು ಮುಗಿಸ್ಕೊಂಬಂದಿದ್ದಾದ್ಮೇಲೆ ಟ್ರೈನಿಂಗ್ ಅಮೌಂಟ್ ಏನಿರುತ್ತೆ 4,000 ರೂಪಾಯಿ, ಟ್ರಾವೆಲಿಂಗ್ ಚಾರ್ಜ್ ಅಂತ ಹೇಳ್ಬಿಟ್ಟು 1,000 ರೂಪಾಯಿ, ಟ್ರೈನಿಂಗ್ ಅಮೌಂಟ್ ಬಂದ್ಬಿಟ್ಟು 3,000, ಟೋಟಲ್ ಆಗಿ 4,000 ರೂಪಾಯಿ ನಿಮಗೆ ಟ್ರೈನಿಂಗ್ ಅಮೌಂಟು। ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಹಾಕುವಾಗ ಯಾವ ಒಂದು ಅಕೌಂಟ್ ನಂಬರನ್ನು ಕೊಟ್ಟಿರ್ತೀರಾ ಆ ಒಂದು ಅಕೌಂಟ್ಗೆ ಟ್ರೈನಿಂಗ್ ಅಮೌಂಟು 4,000 ರೂಪಾಯಿ ಬರುತ್ತೆ ಸ್ನೇಹಿತರೆ। ಇನ್ನು ಟ್ರೈನಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾದ್ಮೇಲೆ ನೀವೇನು ಮಾಡಬೇಕಪ್ಪ ಅಂತ ಅಂದರೆ, ಟೂಲ್ ಕಿಟ್ಗೆ ಬುಕ್ ಮಾಡ್ಕೋಬೇಕಾಗುತ್ತೆ। ಈ ಟೂಲ್ ಕಿಟ್ 15,000 ರೂಪಾಯಿ ಬೆಲೆ ಬಾಳುವ ಒಂದು ಐಟಮನ್ನು, ಅಂದರೆ ಉದಾಹರಣೆಗೆ ನೀವು ಟೈಲರಿಂಗ್ ಕೆಲಸಕ್ಕೆ ಅರ್ಜಿ ಹಾಕಿದರೆ ಟೈಲರಿಂಗ್ ಮಿಷಿನ್ ಕೊಡ್ತಾರೆ, ಅಥವಾ ಗಾರೆ ಕೆಲಸಕ್ಕೆ ಅರ್ಜಿ ಹಾಕಿದರೆ ಅದಕ್ಕೆ ಸಂಬಂಧಿಸಿದ 15,000 ರೂಪಾಯಿ ಬೆಲೆ ಬಾಳುವ ಐಟಮನ್ನು ಕೊಡ್ತಾರೆ। ಅದೇ ರೀತಿ ಬಡಗಿ ಕೆಲಸಕ್ಕೆ ಹಾಕಿದರೆ ಅದಕ್ಕೆ ಸಂಬಂಧಿಸಿದ ಉಪಕರಣಗಳನ್ನು 15,000 ರೂಪಾಯಿ ಬೆಲೆ ಬಾಳುವ ಉಪಕರಣಗಳನ್ನು ಕೊಡ್ತಾರೆ। ಸೊ ಟ್ರೈನಿಂಗು ಕಂಪ್ಲೀಟ್ ಆಯಿತು, ಟ್ರೈನಿಂಗ್ ಅಮೌಂಟು ಬಂತು, ಟೂಲ್ ಕಿಟ್ಟು ಬಂತು, ಈಗ ಬ್ಯಾಂಕ್ ಕಡೆಯಿಂದ ನಮಗೆ ಯಾವಾಗ ಕಾಲ್ ಮಾಡ್ತಾರೆ, ಸೊ ನಾವು ಲೋನ್ ತಗೊಳ್ಳೋದಕ್ಕೆ ಏನಾದರೂ ನಾವೇ ಅಪ್ಲಿಕೇಶನ್ ಆಗಬೇಕಾ ಅನ್ನೋ ಒಂದು ಡೌಟ್ ಸಹಜವಾಗಿರುತ್ತೆ। ಸೊ ಇಷ್ಟೆಲ್ಲ ಆದಮೇಲೆ ಟ್ರೈನಿಂಗು ಆಯಿತು, ಟೂಲ್ ಕಿಟ್ಗೂ ಬುಕ್ ಮಾಡಿದ್ರೆ ನೀವೇನು ಮಾಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ। ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ನಿಮ್ಮ ಹೆಸರು, ಡೀಟೇಲು, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಬರುತ್ತೆ, ಆಮೇಲೆ ಏನು ಮಾಡ್ತಾರೆ ಬ್ಯಾಂಕ್ ಅವರೇ ನಿಮಗೆ ಕಾಲ್ ಮಾಡ್ತಾರೆ, ಈ ಥರ ವಿಶ್ವಕರ್ಮ ಯೋಜನೆಯಿಂದ ನಮಗೆ ಲಿಸ್ಟ್ ಬಂದಿದೆ ನಿಮಗೆ ಲೋನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಆಗ ಬ್ಯಾಂಕ್ ಅವರೇ ನಿಮಗೆ ಕಾಲ್ ಮಾಡಿಬಿಟ್ಟು ಕೆಲವೊಂದು ಡಾಕ್ಯುಮೆಂಟನ್ನು ಹೇಳ್ತಾರೆ, ಆ ಒಂದು ಡಾಕ್ಯುಮೆಂಟನ್ನು ಎತ್ಕೊಂಡೋಗಿ ಬ್ಯಾಂಕಿಗೆ ಕೊಟ್ಟರೆ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ। ನೀವು ಸಪ್ರೇಟಾಗಿ ಅಪ್ಲಿಕೇಶನ್ ಲೋನ್ಗೆ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕುವ ಅವಶ್ಯಕತೆ ಇಲ್ಲ, ಬ್ಯಾಂಕ್ ಅವರೇ ನಿಮಗೆ ಕಾಲ್ ಮಾಡಿಬಿಟ್ಟು ಲೋನನ್ನು ಕೊಡ್ತಾರೆ। ಸೊ ನಿಮ್ಗೆ ಇಲ್ಲೊಂದು ಡೌಟ್ ಬರ್ಬೋದು ಯಾವಾಗ ಕಾಲ್ ಮಾಡ್ತಾರೆ ಅಂತೇಳ್ಬಿಟ್ಟು, ಸೊ ಯಾವಾಗ ಕಾಲ್ ಮಾಡ್ತಾರೆ ಅಂತ ಹೇಳೋದಕ್ಕಾಗಲ್ಲ, ಅದು ಪಿ ಎಂ ವಿಶ್ವಕರ್ಮ ಯೋಜನೆಯಿಂದ ಬ್ಯಾಂಕ್ಗೆ ನಿಮ್ಮ ಹೆಸರು ಇರ್ತಕ್ಕಂಥ ಲಿಸ್ಟ್ ಬರುತ್ತೆ, ಅಲ್ಲರಿಗೂ ನೀವು ಕಾಯಬೇಕಾಗುತ್ತೆ, ಅಥವಾ ನಿಮ್ಮ ಒಂದು ಪಿ ಎಂ ವಿಶ್ವಕರ್ಮ ಪೋರ್ಟಲಲ್ಲಿ ಲಾಗಿನ್ ಮಾಡಿಕೊಂಡು ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಆಗಿ ಲಾಗಿನ್ ಮಾಡಿಕೊಂಡ್ರೆ ಸ್ಯಾಂಕ್ಷನ್ ಲೆಟರ್ ಅಂತ ಬಂದಿರುತ್ತೆ, ಆ ಸ್ಯಾಂಕ್ಷನ್ ಲೆಟರ್ ಏನಾದರೂ ಬಂದಿದ್ದರೆ ಅದ್ರ ಜೊತೆ ನಿಮ್ಮ ಒಂದು ಆಧಾರ್ ಕಾರ್ಡು, ಬ್ಯಾಂಕ್ ಬುಕ್ಕು, ರೇಷನ್ ಕಾರ್ಡು, ಪಾನ್ ಕಾರ್ಡು,
ಪಿಎಂ ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಸ್ಯಾಂಕ್ಷನ್ ಲೆಟರು ಇಷ್ಟನ್ನು ನೀವು ಬ್ಯಾಂಕ್ಗೆ ಎತ್ಕೊಂಡು ಹೋಗಿ ಕೊಟ್ಟರೆ ನಿಮಗೆ ಲೋನನ್ನು ಕೊಡ್ತಾರೆ, ಆದರೆ ಆ ಸ್ಯಾಂಕ್ಷನ್ ಲೆಟರ್ ನಿಮಗೆ ಬಂದಿರಬೇಕಾಗುತ್ತೆ. ಸೊ ಈ ರೀತಿಯಾಗಿ ಪಿ ಎಂ ವಿಶ್ವಕರ್ಮ ಯೋಜನೆ ಪ್ರೊಸೆಸಿಂಗ್ ಇರುತ್ತೆ ಸ್ನೇಹಿತರೆ. ಇನ್ನು ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನನ್ನು ಆಗದೆ ಇರ್ತಕ್ಕಂಥವ್ರು ಕೊನೆ ಡೇಟ್ ಯಾವತ್ತಪ್ಪ ಅಂತಂದರೆ ಈ ಒಂದು ಯೋಜನೆ 2028 ಇರುತ್ತೆ. ಸೊ ಅಷ್ಟರೊಳಗಾಗಿ ನೀವು ಯಾವಾಗ ಬೇಕಾದರೂ ಆಗ್ಬೋದು. ಸೊ ಅದೇ ರೀತಿಯಾಗಿ ಲೋನ್ ಸಹ ನಿಮಗೆ ಟ್ರೈನಿಂಗ್ ಎಲ್ಲ ಕಂಪ್ಲೀಟ್ ಆದಮೇಲೆ ಲೋನ್ಗೆ ಬೇಗ ಕರಿಬೇಕು, ಅಯ್ಯೋ ನನಗೆ ಲೋನ್ ಕೊಟ್ಟಿಲ್ವಲ್ವಾ ಬೇರೆಯವ್ರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಏನು ಟೆನ್ಷನ್ ತಗೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಈ ಒಂದು ಯೋಜನೆ 2028 ಇರುತ್ತೆ. ಮಧ್ಯದಲ್ಲಿ ಯಾವಾಗಲಾದರೂ ನಿಮಗೆ ಲೋನ್ ಸ್ಯಾಂಕ್ಷನ್ ಆಗ್ಬೋದು, ಬ್ಯಾಂಕ್ ಅವರು ಕಾಲ್ ಮಾಡೋವರೆಗೂ ನೀವು ಕಾಯಬೇಕಾಗುತ್ತೆ ಸ್ನೇಹಿತರೆ. ಸೊ ಅದೇ ರೀತಿಯಾಗಿ ತುಂಬ ಜನ ನಮ್ಮ ಒಂದು ಅಪ್ಲಿಕೇಶನ್ನು ರಿವ್ಯೂ ಪೆಂಡಿಂಗ್ ಬೈ ಪಂಚಾಯತಿ, ರಿವ್ಯೂ ಪೆಂಡಿಂಗ್ ಬೈ DMO, ರಿವ್ಯೂ ಪೆಂಡಿಂಗ್ ಬೈ DFO ಅಂತ ಬರ್ತಾ ಇದೆ, ಏನು ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸೊ ಅದಕ್ಕೆ ಸಂಬಂಧಿಸಿದಂಥ ವಿಡಿಯೋವನ್ನು ನಾನು ಆಲ್ರೆಡಿ ಮಾಡಿದ್ದೀನಿ, ನೋಡದೇ ಇರ್ತಕ್ಕಂಥವ್ರು ಒಂದ್ಸರಿ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ವಿಶ್ವಕರ್ಮ ಯೋಜನೆ ಬಗ್ಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮಾಡಿ, ನಾನು ಅದಕ್ಕೆ ಸಂಬಂಧಿಸಿದಂತಹ ಒಂದು ವಿಡಿಯೋವನ್ನು ನಿಮಗೆ ಉಪಯೋಗವಾಗಲಿ ಅಂತ ಹೇಳಿಬಿಟ್ಟು ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮ್ಮ ಒಂದು ಸಪೋರ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮುಖಾಂತರ ತಿಳಿಸಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.